ಗರಡಿಯ ಹಿತೈಷಿಗಳು ಸಂತೋಷ್ ಶೆಟ್ಟಿ ಸಮಿತಿ ಸದಸ್ಯರು, ದಿವಾಕರ್ ಶೆಟ್ಟಿ ಕಮಿಟಿ ಸದಸ್ಯರು, ಬಿ ಜಯರಾಜ್ ಹೆಗಡೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಪಿ ದಾಮೋದರ್ ನಾನಯ್ಯ ಉಪಾಧ್ಯಕ್ಷರು, ನಾನಯ್ಯರ ಗರಡಿ ಪಾಂಗಳ, ಸದಾಶಿವ ಶೆಟ್ಟಿ ಕಾರ್ಯದರ್ಶಿ ನಾನಯ್ಯರ ಗರಡಿ ಪಾಂಗಳ, ಸಿ ಸುಂದರ್ ಶೆಟ್ಟಿ ಕೋಶಾಧಿಕಾರಿ ನಾನಯ್ಯರ ಗರಡಿ ಪಾಂಗಳ, ಬಿ ವಿನಯ್ ನಾನಯ್ಯ ಸಮಿತಿ ಸದಸ್ಯರು, ಪ್ರಭಾಕರ್ ನಾನಯ್ಯ ಸಮಿತಿ ಸದಸ್ಯರು, ರತ್ನಾಕರ್ ಶೆಟ್ಟಿ ಗೌರವ ಸಲಹೆಗಾರರು ನಾನಯ್ಯರ ಗರಡಿ ಪಾಂಗಳ, ಗಜೇಂದ್ರನಾಥ್ ಶೆಟ್ಟಿ ಸಮಿತಿ ಸದಸ್ಯರು, ಸುನಿಲ್ ನಾನಯ್ಯ ಕಮಿಟಿ ಸದಸ್ಯರು, ಅಮಿತ್ ನಾನಯ್ಯ ಕಮಿಟಿ ಸದಸ್ಯರು, ಮಿಥುನ್ ನಾನಯ್ಯ ಕಮಿಟಿ ಸದಸ್ಯರು, ರಾಕೇಶ್ ಶೆಟ್ಟಿ ಸಮಿತಿ ಸದಸ್ಯರು, ಸುಧೀರ್ ಶೆಟ್ಟಿ ಸಮಿತಿ ಸದಸ್ಯರು, ಪ್ರಣವ ಪಿ ಶೆಟ್ಟಿ ಸಮಿತಿ ಸದಸ್ಯರು, ಸುರೇಂದ್ರ ಎಸ್ ಶೆಟ್ಟಿ ಸಮಿತಿ ಸದಸ್ಯರು, ಸುಶಾಂತ್ ಶೆಟ್ಟಿ ಸಮಿತಿ ಸದಸ್ಯರು, ಆಶ್ವಿಶ್ ಶೆಟ್ಟಿ ಸಮಿತಿ ಸದಸ್ಯರು, ನಿಖಿಲ್ ಶೆಟ್ಟಿ ಸಮಿತಿ ಸದಸ್ಯರು, ತಾರಾನಾಥ್ ಶೆಟ್ಟಿ ಸಮಿತಿ ಸದಸ್ಯರು, ಅನಂತರಾಮ್ ನಾನಯ್ಯ ಸಮಿತಿ ಸದಸ್ಯರು, ಕರುಣಾಕರ್ ನಾನಯ್ಯ ಕಾರ್ಯಾಧ್ಯಕ್ಷರು, ಬಾಲಕೃಷ್ಣ ನಾನಯ್ಯ ಗೌರವಾಧ್ಯಕ್ಷರು, ನಾನಯ್ಯರ ಗರಡಿ ಪಾಂಗಳ. ಗರಡಿ ಹಿರಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ತುಳುನಾಡಿನ ವೀರ ಪುರುಷರಾದ ಕೋಟಿ ಚಿನ್ನಯ್ಯರು ಇಲ್ಲಿಗೆ ಬಂದು ಶಸ್ತ್ರಾಭ್ಯಾಸ ಮಾಡಿದ್ರಂತೆ. ಶಸ್ತ್ರ ವಿದ್ಯೆಗಳನ್ನ ಕಲಿತ ಶ್ರೇಷ್ಠ ನಾನಯ್ಯರ ಗರಡಿ ಇದೀಗ ಮತ್ತೊಮ್ಮೆ ವೈಭವೋಪೇತವಾಗಿ ಎದ್ದು ನಿಂತಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಧರ್ಮಗಳ ನೆಲೆಬೀಡು, ದೈವಾರಾಧನೆಯ ಬೀಡು ಕರಾವಳಿಯಲ್ಲಿ ಕೋಟಿ ಚಿನ್ನಯ್ಯರ ಆರಾಧನೆ ಹೆಜ್ಜೆ ಹೆಜ್ಜೆಗೂ ಸಿಗುತ್ತದೆ. ಇಲ್ಲಿ ಅಳಿಯ ಕಟ್ಟಿನ ಪ್ರಾಬಲ್ಯ ಬಹುದೊಡ್ಡ ಪಾತ್ರವನ್ನ ವಹಿಸುತ್ತದೆ. ಆ ನಿಟ್ಟಿನಲ್ಲಿ ದಕ್ಷಿಣ ಭಾರತದ ಏಕೈಕ ಬಂಟ ಸಮಾಜದವರಿಂದ ಸ್ಥಾಪಿಸಲ್ಪಟ್ಟ ಕ್ಷತ್ರಿಯರ ಗುರುಮಠ ಎಂದು ಪ್ರಸಿದ್ಧಿ ಪಡೆದ ಗುರುಮಠ ಸ್ಥಾನವೇ ಪಾಂಗಳದ ನಾನಯ್ಯರ ಗರಡಿ. ಉಡುಪಿ ನಗರದ ದಕ್ಷಿಣಕ್ಕೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಕಟ್ಪಾಡಿ ಮತ್ತು ಮಧ್ಯದ ಕಟ್ಟೆಕೆರೆ ಬಳಿಯ ಪಾಂಗಳ ಗ್ರಾಮದಲ್ಲಿ ಇದು ನೆಲೆ ನಿಂತಿದೆ. ದಕ್ಷಿಣ ಭಾರತದ ಏಕೈಕ ಕ್ಷತ್ರಿಯರ ಗುರುಮಠ ಇದೀಗ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠಾ ಕಾರ್ಯಗಳಿಂದ ಮತ್ತೆ ರಾರಾಜಿಸುತ್ತದೆ. ತುಳುವನಾಡು ಕಾರ್ಣಿಕ ದೈವಿ ಶಕ್ತಿಗಳ ನೆಲೆವೀಡು. ಈ ಪುಣ್ಯಮಯವಾದ ತುಳುವ ಭೂಮಿಯಲ್ಲಿ ನೆಲೆಸಿರುವ ನಾವೇ ಧನ್ಯ. ಪರಶುರಾಮನ ಕೊಡಲಿಯ ಶಕ್ತಿಯ ಈ ನಾಡಿಗೆ ಯಾವುದೇ ಪ್ರಾಕೃತಿಕ ವಿಕೋಪದ ಭಯವಿಲ್ಲ ಎಂಬುದು ಇಲ್ಲಿನ ಜನರ ನಂಬಿಕೆಯು ಹಾಗೂ ಅದರಂತೆ ನಡೆದ ಸತ್ಯಾಸತ್ಯತೆಯು ಕೂಡ ಹೌದು. ತುಳುನಾಡಿನಲ್ಲಿ ಆಳಿದ ಮೆರೆದು ಹೋದ ಎಷ್ಟೋ ರಾಜ ಮಹಾರಾಜರು ಅರಸರು ರಾಣಿಯರನ್ನ ಕಾಣಬಹುದು. ಅಲ್ಲದೆ ಈ ಪವಿತ್ರವಾದ ತುಳುನಾಡಿನಲ್ಲಿ ನೆಲೆಯಾದ ಬೇರ್ಯಾವ ಕಡೆಯಲ್ಲೂ ಕಾಣಸಿಗದ ದೈವಾರಾಧನೆಯು ಒಂದು ವಿಶಿಷ್ಟ ವಿಸ್ಮಯನ್ನುಂಟು ಮಾಡುವ ರೂಢಿ ಸಂಪ್ರದಾಯವಾಗಿದೆ. ತುಳುನಾಡಿನ ಜನರು ದೈವಗಳನ್ನ ತಮ್ಮ ಸಂಬಂಧಿಗಳಂತೆ ಪೂಜಿಸುತ್ತಾ ಆರಾಧಿಸುತ್ತಾ ನೇಮ ಕೋಲಗಳನ್ನ ನಡೆಸುತ್ತಾ ದೈವಗಳನ್ನ ಸಂಪ್ರೀತಗೊಳಿಸುತ್ತಾರೆ. ಸುಮಾರು 1000ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿರುವ ಈ ಪವಿತ್ರ ಸ್ಥಳದ ಜೀರ್ಣೋದ್ಧಾರ ಕಾರ್ಯ 1924ರಲ್ಲಿ ಕಾಂತಪ್ಪ ನಾನಯ್ಯರ ಕಾಲದಲ್ಲಿ ಆಗಿತ್ತು. ಇದೀಗ 93 ವರ್ಷಗಳ ನಂತರ ಗರಡಿಯ ಕುಟುಂಬಿಕರು ನೆಂಟರಿಷ್ಟರು ಸೇರಿ ಆರೂಢ ಪ್ರಶ್ನೆಯ ಮೂಲಕ ತಿಳಿದು ಬಂದಂತೆ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವನ್ನ ಕೈಗೆತ್ತಿಕೊಂಡು ಈ ಇತಿಹಾಸ ಪ್ರಸಿದ್ಧ ನಾನಯ್ಯರ ಗರಡಿಗೆ ಹೊಸ ರೂಪುರೇಷವನ್ನ ನೀಡಿದ್ದಾರೆ. ಸುಮಾರು 560 ವರ್ಷದ ಮೊದಲು ಈ ತುಳುನಾಡಿನ ಪರಿಶ್ರಮ ಸೃಷ್ಟಿಯಲ್ಲಿ ಪುಣ್ಯವತಿಯಾದಂಥ ದೇವಿ ಭಯದಿದೆಯ ಗರ್ಭದಲ್ಲಿ ಅವಳಿ ಮಕ್ಕಳಾಗಿ ಕೋಟಿ ಚಿನ್ನಯ್ಯರು ಜನನಿಗೆ ಬರ್ತಾರೆ. ಜನನಿಗೆ ಬಂದ ಸಂದರ್ಭದಲ್ಲಿ ಈ ತುಳುನಾಡಿನಲ್ಲಿ ಪ್ರಸಿದ್ಧವಾದ ಗುರುಮಠ ಅಂದರೆ ಪಾಂಗಾಳ ನಾನಯ್ಯ ಗರಡಿ ಅಂತ ಅದು ಆ ಸಂದರ್ಭದಲ್ಲಿ ಬಹಳ ಹೆಸರುವಾಸಿಯಾದಂಥ ಒಂದು ಅಂಗಸಾಧನೆ ಮಾಡುವಂಥ ಒಂದು ವ್ಯಾಯಾಮ ಶಾಲೆ. ಆವಾಗ ಅವರು ಮಾವನ ಹತ್ರ ನಮಗೆ ತುಳುನಾಡಿನಲ್ಲಿ ಪ್ರಸಿದ್ಧವಾದ ಅಂಗ ಸಾಧನೆ ಮಾಡಲಿಕ್ಕೆ ಯಾವುದು ಸ್ಥಳ ಇರುವಾಗ ಅವರ ಮಾವ ಸಾಯನ ಬೈತ ತಿಳಿಸ್ತಾನೆ, ಪಾಂಗಾಳ ಕಡಪಾಡಿ ಪಾಂಗಾಳ ನಾನಯ್ಯ ಗರಡಿಯಲ್ಲಿ ಪ್ರಸಿದ್ಧವಾದ ಗುರುಗಳಿದ್ದಾರೆ, ಬಲಿಪನಾನಯ ಮತ್ತು ಪಿರಿಪನಾನಯ, ಅವರು ವಿದ್ಯೆ ಕೊಟ್ಟರೆ ಎಲ್ಲದರಲ್ಲೂ ನೀವು ಪ್ರವೀಣತರ ಆಗ್ತೀರಂತ ಅವರಿಗೆ ಒಂದು ವಿಷಯ ತಿಳಿಸ್ತಾರೆ. ಆವಾಗ ಮಾವ ಸಾಯನ ಬೈದನ ಆಶೀರ್ವಾದ ಪಡೆದು ಈ ಗ್ರಾಮಕ್ಕೆ ಅವರು ಬರ್ತಾರೆ. ಬಂದಾಗ ಈ ಗರಡಿಯಲ್ಲಿ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಆವಾಗ ಈ ಬಲಿಪನಾನಯ ಮತ್ತು ಬಿಲಿಪನಾನಯ ಪ್ರಸಿದ್ಧವಾದಂಥ ಗುರುಗಳು ಇವರು ಕೂಡ ಇವರ ಕೋಟಿ ಚೆನ್ನಯ್ಯರನ್ನು ಯಾಕಂದರೆ ಈ ಕೋಟಿ ಚೆನ್ನಯ್ಯರಂದರೆ ಅವರು ಪವಾಡ ಪುರುಷರಂತ ಅವರಿಗೆ ಇವರಿಗೆ ದಿವ್ಯ ದೃಷ್ಟಿಯಲ್ಲಿ ಗೊತ್ತಾಗಿದ್ದೆ. ಮತ್ತು ಬಲಿಪನಾನಯರು ಕೂಡ ಬಿಲಿಪನಾನಯರು ಕೂಡ ಪ್ರಸಿದ್ಧವಾದ ದೈವಿಕ ಶಕ್ತಿಯು ಇದ್ದಂಥ ಗುರುಗಳು ಅವರು. ಅವರ ಇದರಲ್ಲಿ ಇವರು ಆಶೀರ್ವಾದ ಪಡೆದು 5 ವರ್ಷ ಪ್ರಾಯದಿಂದ 12 ವರ್ಷ ಪ್ರಾಯದವರೆಗೆ ಇಲ್ಲಿ ಪೂರ್ಣ ವಿದ್ಯೆ ಕಲಿತಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳಿದಂಥ ಒಂದು ಮಾತು. ಅದಕ್ಕೆ
ಆಧಾರ ಸಹಿತ ಕೇಳಲಿಕ್ಕೆ ನಮಗೆ ಬರೋದಿಲ್ಲ. ಆದರೆ ನಮಗೆ ಒಂದು ಹಿರಿಯರ ಮಾತಿನಿಂದ ಅರ್ಥವಾಗ್ತದೆ. ಆವಾಗ ಈ ಅಮನವನ್ನಯ ಬೆರಮನವೈದಂಥ ಒಂದು ನಮ್ಮ ವಂಶದ ಈಗ ಪಾಂಗಾಳಗುಡ್ಡೆ ಗರಡಿಯಲ್ಲಿ ಅಮನವನ್ನಯ ಬೆರಮನವೈದಂಥ ಅವರ ಕೋಟಿಜನ್ನಯರ ವಂಶದ ಅಂತ ತಿಳುವಳಿಕೆ ಪ್ರಕಾರ ಈ ಮಕ್ಕಳು ನಮ್ಮ ಕುಟುಂಬದವರನ್ನು ಕಾಣಲಿಕ್ಕೆ ಸದಾ ಯಾವಾಗಲೂ ಇಲ್ಲಿ ಗುರುಗಳ ಅಪ್ಪನೆ ಪಡೆದು ಯಾವಾಗಲೂ ಒಂದು ಸಲ ಬಂದು ನಮ್ಮ ಹಿರಿಯರನ್ನು ಭೇಟಿಯಾಗಿಯುತ್ತಿದ್ದರು ಅಂತ ನಮಗೆ ಹಿನ್ನೆಲೆಯಲ್ಲಿ ಬರ್ತಾ ಉಂಟು. ಆಮೇಲೆ ಇದು ಅವರು ಇಲ್ಲಿ ಗುರು ವಿದ್ಯೆ ಕಲಿತು ಮತ್ತೆ ಹೋಗ್ತಾರೆ, ಅಲ್ಲಿ ಪಡಮಲ್ಲಿ ಬಿಟ್ಟು ಪಂಜಾಬ್ಗೆ ಹೋಗ್ತಾರೆ, ಪಂಜಾಬ್ಗೆ ಬಿಟ್ಟು ಹೆಣ್ಮೂರಿಗೆ ಹೋಗ್ತಾರೆ. ಹೆಣ್ಮೂರಿನಲ್ಲಿ ಕಡೆಯ ಅವರ ಅಂತ್ಯಕಾಲದಲ್ಲಿ ಅವರು ದೇವರ ಸ್ಥಾನ ಪಡೆಯುವ ಸಂದರ್ಭದಲ್ಲಿ ನಿಮ್ಮನ್ನು ಯಾವಾಗ ನಾವು ಕಾಣುವುದಂತ ಮೂವರು ಬಳ್ಳಾಳರು ಹೇಳುವಾಗ ನಾವು ದೇವರಾಗಿ ಮೆರೆಯುವಂಥ ಕುದುಳನಾಳಿನ ಅಧಿಕಾರ ನಮಗೆ ದೇವರ ಕೊಟ್ಟಿದ್ದಾರೆ, ಆದ್ದರಿಂದ ನಮ್ಮನ್ನು ಆರಾಧನೆ ಮಾಡಬೇಕಂತ ಒಂದು ತಿಳಿಸ್ತಾರೆ. ಕೋಟಿಚೆನ್ನಯ್ಯರು ಕಲಿತಂಥ ವಿದ್ಯಾಕೇಂದ್ರ ಆದ್ದರಿಂದ ಅದು ದೇವಸ್ಥಾನದ ಸ್ಥಾನಮಾನವನ್ನು ಈಗ ಪಡೆದು ಎಲ್ಲ ಕಡೆಯಲ್ಲಿ ಈಗ ಅವರ ಲೆಕ್ಕದಲ್ಲಿ 66 ಗರಡಿ 33 ತಾವಂತ ಅದನ್ನು ಬದಿಗಿಟ್ಟು ಈಗ ಭಕ್ತರು 235 ಗರಡಿ ಸ್ಥಾಪನೆ ಮಾಡಿ ಕೋಟಿಚೆನ್ನಯ್ಯರನ್ನು ಆರಾಧನೆ ಮಾಡಿಕೊಂಡು ಇರ್ತಾರೆ. ಈ ಒಂದು ಸಾನ್ನಿಧ್ಯ ಅಂದರೆ ಈ ಮಿಗಿಲಾದ ಇದು ಕ್ಷೇತ್ರನಂತೆ ನೆನೆಸ್ಬೋದು. ಯಾಕಂದರೆ ಈ ಇವತ್ತು ಈ ಇವರ ಈ ನಮ್ಮ ಈಗಿನ ಹಿರಿಯರ ಒಂದು ಸಮ್ಮುಖದಲ್ಲಿ ಇದು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಜೀರ್ಣೋದ್ಧಾರಗೊಂಡು ಆ ಮುಂಚಿನ ಸಂಪ್ರದಾಯ ಪ್ರಕಾರನೇ ಇದನ್ನು ನಿರ್ಮಿಸುತ್ತಾರೆ. ಯಾವುದೇ ಒಂದು ಈಗಿನ ಆಧುನಿಕವಾದಂಥ ಒಂದು ನಿಯಮದಲ್ಲಿ ಇದನ್ನು ಸೃಷ್ಟಿ ಮಾಡಲಿಲ್ಲ. ಯಾವಾಗ ಬಲಿಪನಾನಾಯರು ಬಿಲಿಪನಾನಾಯರಿದ್ದ ಸಂದರ್ಭದಲ್ಲಿದ್ದಂಥ ಒಂದು ವಿಚಾರವನ್ನು ಇಟ್ಟುಕೊಂಡೇ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಾಳೆ ನಾಳೆದು ನಡೆಯುವಂಥ ಮಹತ್ ಕಾರ್ಯ ಈ ಮಹತ್ ಕಾರ್ಯದಲ್ಲಿ ನಡೆಯುವುದರಿಂದ ನಾವು ಇವತ್ತು ಗರಡಿಯಲ್ಲಿ ಕೋಟಿ ಜನರಿಗೆ ಹೂವಿನ ಪೂಜೆಯೆಲ್ಲ ಕೊಟ್ಟು ಎಲ್ಲ ಗ್ರಾಮಸ್ಥರು ಸ್ಥಳ ಹೊಂದಿಗರೆಲ್ಲ ಸೇರಿ ಈ ನಮ್ಮದೊಂದು ಏನಂದರೆ ಭಯಭಕ್ತಿಯಿಂದ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಹೊರೆ ಕಾಣಿಕೆ ಕೊಡುವಂಥದ್ದು ಬೇರೆ ಯಾವುದೇ. ಯಾಕಂದರೆ ಇದು ಒಂದು ಕುಟುಂಬ ಮತ್ತು ಒಂದು ಮಡಸ್ಥಾನ ಅಂತಾರೆ, ಅವರೇ ಒಟ್ಟುಗೂಡಿ ಅವರು ಯಾರ ಹತ್ರ ಒಂದು ಫಲಾಪೇಕ್ಷಿತ ಅಪೇಕ್ಷೆ ಪಡದೆ ಇಷ್ಟು ದೊಡ್ಡ ಮಟ್ಟದ ಒಂದು ದೇಗುಲವನ್ನು ನಿರ್ಮಿಸುತ್ತಾರೆ. ಉಡುಪಿ ಜಿಲ್ಲೆಯ ನೂತನ ತಾಲೂಕಾಗಿರುವ ಕಾಪು ತಾಲೂಕು ಮತ್ತು ಕಟ್ಪಾಡಿಯ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ 66 ಪಕ್ಕದಲ್ಲೇ ಈ ಐತಿಹಾಸಿಕ ಪಾಂಗಳ ಗ್ರಾಮ ದೊರೆಯುತ್ತದೆ. ಈ ಗರಡಿಗೆ ಸುಮಾರು 1000 ಹೆಚ್ಚು ವರ್ಷಗಳ ಇತಿಹಾಸವಿದ್ದು 16 ಶತಮಾನದಲ್ಲಿ ತುಳುನಾಡಿನ ಕಾರ್ಮಿಕ ಪುರುಷರು ಅವಳಿ ವೀರರಾದ ಕೋಟಿಚೆನ್ನಯ್ಯರ ಅಂಗ ಸಾಧನೆ, ಶಸ್ತ್ರ ವಿದ್ಯಾಭ್ಯಾಸ, ಯುದ್ಧ ವ್ಯೂಹ, ಯುದ್ಧ ತಂತ್ರ ಇತ್ಯಾದಿ ಕದನ ಕಲೆಯ ಶಿಕ್ಷಣ ಕಲಿತ ಕದನ ಕಲಾ ಕೇಂದ್ರ ಇದಾಗಿತ್ತು ಎಂಬ ದಾಖಲೆಗಳು ದೊರೆತಿವೆ. ಮೈಸೂರು ವಿಜಯನಗರದ ಅರಸರ ನೇಕರು ಹೈದರಾಲಿ, ಟಿಪ್ಪು ಸುಲ್ತಾನ, ತಿರುವಂಕೂರು ಅರಸ ಸಹಿತ ಕೇರಳದ ಅನೇಕ ರಾಜವಂಶದವರು ಇಲ್ಲಿ ಶಸ್ತ್ರವಿದ್ಯೆ ಯುದ್ಧ ತರಬೇತಿ ಪಡೆದ ಇತಿಹಾಸವಿದೆ. ಆದರೆ 18 ಶತಮಾನದಲ್ಲಿ ಲಾರ್ಡ್ ಡಾಲ್ಹೌಸಿ ಬ್ರಿಟಿಷ್ ಸೈನ್ಯಕ್ಕೆ ಸಹಕಾರ ಪದ್ಧತಿಯನ್ನ ಚಾಲನೆಗೆ ತಂದು ದೇಶದಲ್ಲಿನ ಹೆಚ್ಚಿನ ಸ್ಥಳೀಯ ಅಂಗ ಸಾಧನೆ ಯುದ್ಧ ತರಬೇತಿ ಕೇಂದ್ರಗಳನ್ನ ಧ್ವಂಸಗೊಳಿಸಿದ ಎಂಬ ಇತಿಹಾಸವೂ ಇದೆ. ಅಂತೆಯೇ ಈ ಗುರುನಾನಯ್ಯರ ಗರಡಿ ಗುರುಮಠವನ್ನ ಮುಚ್ಚಲಾಯಿತು ಎಂಬುದು ಇತಿಹಾಸ ತಜ್ಞರ ಮತ್ತು ನಾನಯ್ಯರ ಗರಡಿ ಮನೆತನದ ಕುಟುಂಬಿಕರ ಅಂಬೋಣವಾಗಿದೆ. ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದ 80 ಬಡಗುಬೆಟ್ಟು ಅರ್ಬಿಕೋಡಿ ವೈಷ್ಣವಿ ದುರ್ಗಾ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಆದ ಬಿ ಜಯರಾಮ್ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯೊಂದನ್ನ ರಚಿಸಿ ಇದೀಗಲೇ ಹೆಚ್ಚಿನ ಕೆಲಸ ಕಾರ್ಯಗಳು ಮುಗಿದಿದ್ದು ಒಟ್ಟು ಸುಮಾರು 1.50 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದೆ. 2016 ಜುಲೈ 11 ಶಿಲಾಮೂರ್ತ ಮತ್ತು 2016 ಡಿಸೆಂಬರ್ 20 ಶಿಲಾನ್ಯಾಸ ಕಾರ್ಯಕ್ರಮದೊಂದಿಗೆ ಆರಂಭಗೊಂಡ ಜೀರ್ಣೋದ್ಧಾರ ಪ್ರಕ್ರಿಯೆ ಕೇವಲ 4 ತಿಂಗಳಲ್ಲಿ ಸಾಕಾರಗೊಂಡಿತು. ಈ ನಾನಯ್ಯರ ಗರಡಿ ಮನೆತನದ ಕುಟುಂಬಸ್ಥರು, ಬಂಧು ಬಳಗದವರು, ಆದಿ ಆಲಂಟೆಯವರು, ಹಿತೈಷಿಗಳು, ಕಾರಣಕರ್ತರು ಮಾತ್ರ ಅಲ್ಲ, ಇಲ್ಲಿಯ ಆರಾಧ್ಯ ದೈವ ದೇವತೆಗಳ ಅನುಗ್ರಹವು ಇಲ್ಲಿದೆ ಎನ್ನಬಹುದು. ಬ್ರಹ್ಮದೇವ ನಾನೇರ ಕಾಳಗದಲ್ಲಿ ವಿಜಯನಗರ ಅರಸರಿಂದ ಸನ್ನದನ ಪಡೆದುಕೊಂಡು ಸ್ಥಾಪಿಸಲ್ಪಟ್ಟ ಕದನ ಕಲಾ ಶಾಲೆ ಇದಾಗಿತ್ತು. ಕೋಟಿಚೆನ್ನಯ್ಯರನ್ನು ಅವರ 16 ವರ್ಷ ಪ್ರಾಯದಲ್ಲಿ ಅವರ ಮಾವ ಸಾಯನ ವೈದ್ಯರು ಪೆರುಮಾಳ ಬಳ್ಳಾಲರಿಗೆ ಹೇಳಿ ಅವರ ಅನುಮತಿ ಪಡೆದು ಈ ನಾನೇರ ಗರಡಿಗೆ ಕರೆತಂದರು. ಸಾಧನ ವಿದ್ಯೆ, ಕತ್ತಿ ಗುರಾಣಿ, ಬಿಲ್ಲು ಬಾಣದಂತಹ ಯುದ್ಧ ವಿದ್ಯೆ ಕಲಾ ಪ್ರವೀಣ್ಯದಲ್ಲಿ ಪಳಗಿದ ಈ ಕ್ಷತ್ರಿಯರು ಗುರುಮಠದ ಗುರುಗಳಾದ ಕಿಣ್ಣಿಂಗದೇವ ನಾನಯ್ಯರ ಸಲಹೆಯಂತೆ ಅವರ ಶಿಷ್ಯರಾದ ಬಲಿಪ ನಾನಯ್ಯರು ಮತ್ತು ಪಿಲಿಪ ನಾನಯ್ಯರ ಬಳಿ ಕೋಟಿಚೆನ್ನಯ್ಯರು ವಿದ್ಯಾಭ್ಯಾಸಕ್ಕೆ ಸೇರಿದರು. ಸುಮಾರು 12 ವರ್ಷ ಗರಡಿಯಲ್ಲಿ ಎಲ್ಲಾ ವಿದ್ಯಾಭ್ಯಾಸ ಪಡೆದು ಈ ನಾನಯ್ಯ ದ್ವಾರರ ಸಕ್ರವ ಶ್ರೇಷ್ಠ ಶಿಷ್ಯರೆನಿಸಿಕೊಂಡು ಮಾನವ ರೂಪದಿಂದ ದೇವಪುರುಷರ ಅವತಾರವನ್ನ ಇಲ್ಲಿಂದಲೇ ಪಡೆದರೆಂಬ ಪ್ರತೀತಿ ತುಳುನಾಡಿನ ಪಾರ್ಥನ ಸಾರಾಂಶದಲ್ಲಿ ತಿಳಿಯುತ್ತದೆ. ನಾನಯ್ಯರ ಗರಡಿ ಅಂದ್ರೆ ನಮ್ಮ ಬಾಕಿ ಗರಡಿ ಹಾಗೆ ಅಲ್ಲ,
ಇಲ್ಲಿ ನಾವು ಆರಾಧಿಸುವುದು ದೇವಿಯನ್ನು, ಬಾಕಿ ಗರಡಿಯಲ್ಲೆಲ್ಲ ಕೋಟಿ ಜನರನ್ನು ಆರಾಧಿಸ್ತಾರೆ. ಈ ಗರಡಿಯಲ್ಲಿ ಸಾಧಾರಣ ಇದಕ್ಕೊಂದು 700 ವರ್ಷದ ಇತಿಹಾಸ ಇದೆ. 700 ವರ್ಷದ ಮುಂದೆ ಚಿನ್ನಿಂಗ ದೇವ ನಾನೆಯವರು ಎಂಬವರು ಈ ಗರಡಿಯನ್ನು ಸ್ಥಾಪಿಸಿದರು. ಇಲ್ಲಿ ಕೋಟಿ ಚೆನ್ನೆಯವರು ಇಲ್ಲಿ ಬಂದು ವಿದ್ಯೆ ಕಲಿತರು. ಸಾಧಾರಣ 12 ವರ್ಷ ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದರು. ಆವಾಗ ಬಲಿಪನಾನೆ ಮತ್ತು ಪಿಲಿಪನಾನೆಯವರು ಇಲ್ಲಿಯ ಗುರುಗಳಾಗಿದ್ದರು. ಕುಟುಂಬಗಳಲ್ಲಿ ಸೇರಿ 2015 ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಸೇರಿ ಒಂದು ಇದನ್ನು ಜೀರ್ಣೋದ್ಧಾರ ಮಾಡೋ ಬಗ್ಗೆ ಅವರು ಅಭಿಪ್ರಾಯ ಪಟ್ಟರು. ಆಮೇಲೆ ಸ್ವರ್ಣಾರೂಢ ಪ್ರಶ್ನೆಯನ್ನು ಇಟ್ಟು 2015ರಲ್ಲಿ ಜೂನ್ ತಿಂಗಳಲ್ಲಿ ಆರೂಢ ಪ್ರಶ್ನೆ ಇಟ್ಟು ಇದಕ್ಕೆ ಜೀರ್ಣೋದ್ಧಾರ ಮಾಡುವಂಥ ಸಂಕಲ್ಪಿಸಿದರು. ಇದು ಸಾಧಾರಣ ಒಂದು ಕಾಲು ಕೋಟಿಯಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಇದು ಮಾಡಿದೆ. ಇದಕ್ಕೆ ಮತ್ತೆ ಎಲ್ಲಿಂದ ನಾವು ಹೊರಗಿನಿಂದ ಯಾರಾದರೂ ನಾವು ಇದು ಸಹಾಯ ತಗೊಳ್ಳೋದಿಲ್ಲ. ಕುಟುಂಬದವರು ಮಾತ್ರ ಸೇರಿ ಇದರಲ್ಲಿ ಒಂದಿಗೆ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಧಾರಣ ಈಗ 2 ವರ್ಷದಿಂದ ಈ ಇದು ಮಾಡ್ತಾ ಉಂಟು. ಜೀರ್ಣೋದ್ಧಾರ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೇವೆ. ಈಗ ಸದ್ಯಕ್ಕೆ ಈಗ ಜೀರ್ಣೋದ್ಧಾರ ಆಗ್ತಾ ಉಂಟು. ನಾನಾಯರ ಗರಡಿ ಹೇಗೆಲ್ಲ ಜೀರ್ಣೋದ್ಧಾರಗೊಳಿತು, ಇದರ ಹಿಂದೆ ಯಾರದೆಲ್ಲ ಶ್ರಮ ಇದೆ, ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಗರಡಿಯ ಹಿತೈಷಿಗಳು ಸಂತೋಷ್ ಶೆಟ್ಟಿ ಸಮಿತಿ ಸದಸ್ಯರು, ದಿವಾಕರ್ ಶೆಟ್ಟಿ ಕಮಿಟಿ ಸದಸ್ಯರು, ಬಿ ಜಯರಾಜ್ ಹೆಗಡೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಪಿ ದಾಮೋದರ್ ನಾನಯ್ಯ ಉಪಾಧ್ಯಕ್ಷರು, ನಾನಯ್ಯರ ಗರಡಿ ಪಾಂಗಳ, ಸದಾಶಿವ ಶೆಟ್ಟಿ ಕಾರ್ಯದರ್ಶಿ ನಾನಯ್ಯರ ಗರಡಿ ಪಾಂಗಳ, ಸಿ ಸುಂದರ್ ಶೆಟ್ಟಿ ಕೋಶಾಧಿಕಾರಿ ನಾನಯ್ಯರ ಗರಡಿ ಪಾಂಗಳ, ಬಿ ವಿನಯ್ ನಾನಯ್ಯ ಸಮಿತಿ ಸದಸ್ಯರು, ಪ್ರಭಾಕರ್ ನಾನಯ್ಯ ಸಮಿತಿ ಸದಸ್ಯರು, ರತ್ನಾಕರ್ ಶೆಟ್ಟಿ ಗೌರವ ಸಲಹೆಗಾರರು ನಾನಯ್ಯರ ಗರಡಿ ಪಾಂಗಳ, ಗಜೇಂದ್ರನಾಥ್ ಶೆಟ್ಟಿ ಸಮಿತಿ ಸದಸ್ಯರು, ಸುನಿಲ್ ನಾನಯ್ಯ ಕಮಿಟಿ ಸದಸ್ಯರು, ಅಮಿತ್ ನಾನಯ್ಯ ಕಮಿಟಿ ಸದಸ್ಯರು, ಮಿಥುನ್ ನಾನಯ್ಯ ಕಮಿಟಿ ಸದಸ್ಯರು, ರಾಕೇಶ್ ಶೆಟ್ಟಿ ಸಮಿತಿ ಸದಸ್ಯರು, ಸುಧೀರ್ ಶೆಟ್ಟಿ ಸಮಿತಿ ಸದಸ್ಯರು, ಪ್ರಣವ ಪಿ ಶೆಟ್ಟಿ ಸಮಿತಿ ಸದಸ್ಯರು, ಸುರೇಂದ್ರ ಎಸ್ ಶೆಟ್ಟಿ ಸಮಿತಿ ಸದಸ್ಯರು, ಸುಶಾಂತ್ ಶೆಟ್ಟಿ ಸಮಿತಿ ಸದಸ್ಯರು, ಆಶ್ವಿಶ್ ಶೆಟ್ಟಿ ಸಮಿತಿ ಸದಸ್ಯರು, ನಿಖಿಲ್ ಶೆಟ್ಟಿ ಸಮಿತಿ ಸದಸ್ಯರು, ತಾರಾನಾಥ್ ಶೆಟ್ಟಿ ಸಮಿತಿ ಸದಸ್ಯರು, ಅನಂತರಾಮ್ ನಾನಯ್ಯ ಸಮಿತಿ ಸದಸ್ಯರು, ಕರುಣಾಕರ್ ನಾನಯ್ಯ ಕಾರ್ಯಾಧ್ಯಕ್ಷರು, ಬಾಲಕೃಷ್ಣ ನಾನಯ್ಯ ಗೌರವಾಧ್ಯಕ್ಷರು, ನಾನಯ್ಯರ ಗರಡಿ ಪಾಂಗಳ. ವಿರಾಮದ ಬಳಿಕ ನಾನಯ್ಯರ ಗರಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಕೋಟಿ ಚಿನ್ನಯ್ಯರ ಶಸ್ತ್ರಾಭ್ಯಾಸ ಹೇಗೆಲ್ಲ ನಡೆಯಿತು ಮತ್ತು ನಾನಯ್ಯರ ಗರಡಿಯ ಈಗಿನ ಹೊಸ ಚೈತನ್ಯ ತುಂಬಿ ಮೇರೆದಾಡ್ತಾ ಇರುವ ರೀತಿ ಹೇಗಿದೆ, ಇಲ್ಲಿ ಯಾವೆಲ್ಲ ಧಾರ್ಮಿಕ ಕಾರ್ಯಗಳ ಮುಖಾಂತರ ಮತ್ತೆ ಪುನರ್ ಪ್ರತಿಷ್ಠೆಗೊಂಡಿದೆ, ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ಶ್ರೀ ಕ್ಷೇತ್ರದ ತಂತ್ರಿ ವೇದಮೂರ್ತಿ ಪಡಿಗಾರು ಶ್ರೀನಿವಾಸ್ ತಂತ್ರಿ ಅವರ ಮಾರ್ಗದರ್ಶನ ಮತ್ತು ಗುಂಡಿಪೈಲು ಸುಬ್ರಹ್ಮಣ್ಯ ಭಟ್ ಅವರ ಸಲಹೆಯಂತೆ ಇಂಜಿನಿಯರ್ ಎಲ್ಲೂರು ವಿಷ್ಣುಮೂರ್ತಿ ಭಟ್ ಅವರ ವಾಸ್ತುಶಾಸ್ತ್ರ ಮತ್ತು ಸಮಿತಿಯ ಅಧ್ಯಕ್ಷ ಬಿ ಜಯರಾಮ್ ಹೆಗ್ಡೆಯವರ ನೇತೃತ್ವದಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ನೆರವೇರಿದೆ. ಸತ್ಯ ಧರ್ಮ ನ್ಯಾಯವನ್ನ ಎಲ್ಲ ಜಾತಿ ಧರ್ಮದ ಮಾನವ ಕುಲಕ್ಕೆ ನೀಡಬೇಕು, ಅನ್ಯಾಯದ ವಿರುದ್ಧ ಬಂಡೆದ್ದು ನ್ಯಾಯದ ದಾರಿಯಲ್ಲಿ ನಡೆದ ವೀರ ಪುರುಷರು ಸಮಾಜದಲ್ಲಿ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಸಂಗ್ರಾಮ ಘೋಷಣೆಗೈದು ನಂಬಿಕೆಗೆ ಇಂಬು ಕೊರ್ಪ ಸತ್ಯ ಗೆಂದಾದು ಕೊರ್ಪ ಎಂಬ ಪ್ರತಿಜ್ಞೆಗೈದು ಪುಣ್ಯ ಕ್ಷೇತ್ರವೇ ಈ ಪಾಂಗಾಳ ನ್ಯಾನಯರ ಗರಡಿ. ಈ ಕ್ಷೇತ್ರದಲ್ಲಿ ಶಕ್ತಿ ದೇವತೆ ಶ್ರೀ ಚಂಡಿಕಾ ಪರಮೇಶ್ವರಿಯು ಪ್ರಧಾನ ಕ್ಷೇತ್ರ ಪಾಲಕಿಯಾಗಿ ಆರಾಧಿಸಲ್ಪಡುತ್ತಿದ್ದಾಳೆ. ಶ್ರೀ ಗಣಪತಿ, ಬ್ರಹ್ಮ, ವೀರಭದ್ರ ಮತ್ತು ಈಶ್ವರ ಕುಮಾರನನ್ನೊಳಗೊಂಡ ಪಂಚ ದೈವಿಕ ಶಕ್ತಿಯೂ ಇಲ್ಲಿದೆ. ಕೋಟಿ ಚೆನ್ನಯ್ಯರ ಶಸ್ತ್ರ ತರಬೇತಿ ಗುರುಗಳಾದ ಬಲಿಪ ನಾನಯ್ಯರ ಮತ್ತು ಪಿಲಿಪ ನಾನಯ್ಯರ ಸಮಾಧಿ ಒಂದೆಡೆ ರಾರಾಜಿಸುತ್ತಿದ್ದರೆ ಮತ್ತೊಂದೆಡೆ ಗುರು ಶಿಷ್ಯರ ಸಾಧನೆಗೈಯುತ್ತಿದ್ದ ಇತಿಹಾಸ ಪ್ರಸಿದ್ಧ ಬಹಳ ವಿಸ್ತಾರವಾದ ಕಟ್ಟಿಕೆರೆಯು ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಇದೇ ಏಪ್ರಿಲ್ 19ರಂದು ವೇದಮೂರ್ತಿ ಶ್ರೀನಿವಾಸ್ ತಂತ್ರಿಯವರ ಮಾರ್ಗದರ್ಶನ ಮತ್ತು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕ ಮುರಳಿ ಭಟ್ ಮತ್ತಿತರ ಅರ್ಚಕರು ಹಾಗೂ ಪುರೋಹಿತರುಗಳ ಉಪಸ್ಥಿತಿಯಲ್ಲಿ ಆರಂಭಗೊಂಡ ಉತ್ಸವದಲ್ಲಿ ಋತ್ವೀಜರ ಸ್ವಾಗತ, ಗೇಹ ಪ್ರತಿಗ್ರಹ, ಶಿಲ್ಪ ಮರ್ಯಾದೆ, ದೇವತಾ ಪ್ರಾರ್ಥನೆ, ತೋರಣ ಮೂರ್ತ, ಉಗ್ರಾಣ ಮೂರ್ತ, ಪುಣ್ಯಹಾನಾಂದಿ, ಸಂಜೆ ಬಿಂಬಶುದ್ಧಿ, ವಾಸ್ತು ಪೂಜಾ, ವಾಸ್ತು ಹೋಮ ಮೊದಲಾದ ದೈವಿಕ ವಿಧಿ ವಿಧಾನಗಳೊಂದಿಗೆ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ಜರುಗಿದೆ. ತದನಂತರ ಏಪ್ರಿಲ್ 20ರಂದು ಗಣಯಾಗ, ನವಗ್ರಹ ಯಾಗ, ಚಂಡಿಕಾ ಪರಮೇಶ್ವರಿ, ಗಣಪತಿ, ಬ್ರಹ್ಮ, ವೀರಭದ್ರ ಮತ್ತು ಈಶ್ವರ ಕುಮಾರ ದೇವರುಗಳ ಪ್ರತಿಷ್ಠೆ ಪ್ರಸನ್ನ ಪೂಜೆಯೂ ನಡೆದಿದೆ.
ಅದೇ ದಿನ ಸಂಜೆ ಮಹಾಸುರನಯಾಗ ಕಲಶಾದಿವಾಸಿಗಳು ಭಗವತಿ ಸೇವೆಗಳು ಕೂಡ ನಡೆದಿದೆ. ಏಪ್ರಿಲ್ 21ರಂದು ಗರಡಿಯ ದೈವಗಳಿಗೆ ಗಣಯಾಗ, ಶ್ರೀ ಚಂಡಿಕಾ ಪರಮೇಶ್ವರಿಗೆ 108 ಕಲಶ ಪ್ರದಾನ ಯಾಗ, ಪರಿವಾರ ದೈವಗಳಿಗೆ ಪಂಚ ವಿಶಂತಿ ಕಲಶ ಪ್ರದಾನ ಯಾಗ, ಚಂಡಿಕಾಯಾಗ, ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಮಹಾಪೂಜೆ ಜರುಗಿದೆ. ನಂತರ ಮಾಜಿ ಸಚಿವ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಅಧ್ಯಕ್ಷತೆಯ ಧಾರ್ಮಿಕ ಸಭೆ ನಡೆದಿದೆ. ಸಭೆಯಲ್ಲಿ ಹೆಸರಾಂತ ಸಮಾಜ ಸೇವಕ, ಧಾರ್ಮಿಕ ಮುಂದಾಳು ಗುರುಮೆ ಸುರೇಶ್ ಶೆಟ್ಟಿ, ನೀರೆ ಶ್ರೀ ಕೊಡಮಂತಾಯ ಬ್ರಹ್ಮ ಬೈದರ್ಕಳ ಗರಡಿಯ ಅಧ್ಯಕ್ಷ ನೀರೆ ಕೃಷ್ಣ ಶೆಟ್ಟಿ, ಸಾಯಿರಾದ ಗ್ರೂಪ್ ಆಫ್ ಕಂಪನೀಸ್ ಆಡಳಿತ ನಿರ್ದೇಶಕ ಮನೋಹರ್ ಎಸ್ ಶೆಟ್ಟಿ ಕಟ್ಪಾಡಿ, ಶ್ರೀ ವಿಶ್ವನಾಥ ದೇವಸ್ಥಾನದ ಅಧ್ಯಕ್ಷ ಅಶೋಕ್ ಎಂ ಸುವರ್ಣ, ಕಾಪು ನಗರ ಆಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ದಿವಾಕರ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದಿನ ಕಾಲದಲ್ಲಿದ್ದ ಅಂಗ ಸಾಧನೆಯ 66 ಗರಡಿಗಳಲ್ಲಿ ಗುರುಮಠ ಎಂದೇ ಸ್ಥಾನ ಪಡೆದ ಈ ನಾನಯರ ಗರಡಿ ಇಂದಿನ ವಿಶ್ವವಿದ್ಯಾನಿಲಯಗಳ ಸ್ಥಾನ ಪ್ರಮಾಣವನ್ನ ಪಡೆದಿತ್ತು ಎಂದರೆ ಅತಿಶಯೋಕ್ತಿಯ ಮಾತಾಗಲಾರದು. ಆವಾಗ 66 ಗರಡಿ ಇತ್ತು. 66 ಗರಡಿಯಲ್ಲಿ ಗುರುಮಠ ಸ್ಥಾನ ಅಂದರೆ ಇದು ನಾನಾಯರ ಗರಡಿ ಒಂದು ಮಾತ್ರ ಇತ್ತು. ಅದಕ್ಕೋಸ್ಕರ ಅವರ ಮಾವ ಸಾಯನ ಬೈದೆ ಬಳ್ಳಾರಿ ಹತ್ರ ಹೇಳಿ ಇಲ್ಲಿ ಬಂದು ಕೊಡ್ತಿಯನ್ನು ವಿದ್ಯೆ ಕಲಿಸಿದರು. ವಿದ್ಯೆ ಕಲಿತ ನಂತರ 12 ವರ್ಷ ವಿದ್ಯೆ ಕಲಿತು ಅವರು ಮಾನವ ರೂಪದಿಂದ ದೈವರೂಪವಾಗಿ ಇವರ ಗುರುದಕ್ಷಿಣೆಯಿಂದ ಇಲ್ಲಿಂದ ಹೋಗಿ ಇನ್ನು ಮುಂದೆ ಎಷ್ಟು ನಮ್ಮ ದೈವಸ್ಥಾನ ಕಟ್ತೇವೆ ಅದಕ್ಕೆ ಗರಡಿಯಿಂದ ಇಡ್ತೇವೆ, ಗರಡಿ ಅಂತ ಹೆಸರಿಡ್ತೇವೆ. ಮತ್ತು ಇಲ್ಲಿಯ ದೇವಸ್ಥಾನದ ಆಯ ತೆಗೆದುಕೊಂಡು ಹೋಗ್ತೇವೆ. ಮತ್ತು ಗುರುಸ್ತಂಭ ಅಂತ ನಮ್ಮಲ್ಲಿ ಉಂಟು, ಅದನ್ನು ಸ್ಥಾಪಿಸ್ತೇವೆ ಅಂತ ಹೋಗಿ ಹೇಳಿ ನಂತರ ತದನಂತರ ಗರಡಿ ಆಯಿತು. ಅಜೀರ್ಣಕ್ಕೆ ಬಂದರು, ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಎಣಿಸ್ಕೊಂಡು ಬಂದೆ. ಈಗ ಜಯರಾಜ ಗರಡಿ ಅಂದರೆ ನಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದವರು ನಮ್ಮ ಮಾವನ ಮಗ, ಅವರ ಮುಂದಾಳುತನದಲ್ಲಿ ನಾವು ಇದನ್ನು ಮುಂದೆ ಹೋಗಿ ಅಂದರೆ ನಾವು ಎನಿಸಿದ್ದಕ್ಕಿಂತ ಉತ್ತಮವಾಗಿ ದೇವಸ್ಥಾನ ಸ್ಥಾಪನೆ ಆಯಿತು, ಹಾಗೆ ಪ್ರಸಿದ್ಧಿ ಕೂಡ ಆಯಿತು. ಅದಕ್ಕೆ ನಾನು ಬಹಳ ಖುಷಿಯಾಗ್ತೇನೆ, ನಾನಂತಲ್ಲ ನಮ್ಮ ಕುಟುಂಬದ ಸಹ ಎಲ್ಲರೂ ಖುಷಿಯಾಗಿದೆ. ಇಂದು ಕಾರ್ಕಳ ತಾಲೂಕಿನಲ್ಲಿ 82, ಉಡುಪಿ ತಾಲೂಕಿನಲ್ಲಿ 71, ಕುಂದಾಪುರ ತಾಲೂಕಿನಲ್ಲಿ 21, ಹೀಗೆ ಸರಿಸುಮಾರು ಅವಿಭಾಜಿತ ಜಿಲ್ಲೆಗಳಲ್ಲಿ 8174 ಗರಡಿಗಳು ಕೋಟಿ ಚೆನ್ನಯ್ಯರ ನೆನಪಿನಲ್ಲಿ ರಾರಾಜಿಸುತ್ತಿದೆ. ಈ ಗುರುಮಠ ಸ್ಥಾನ ಪಾಂಗಳ ನಾನಯರ ಗರಡಿಯ ಜೀರ್ಣೋದ್ಧಾರದ ಪುಣ್ಯಕಾರ್ಯಕ್ಕೆ ಮನಸ್ಸು ಮಾಡಿದ ಸಮಿತಿ ಗೌರವಾಧ್ಯಕ್ಷ ಪಿ ಬಾಲಕೃಷ್ಣ ನಾನಯ್ಯ, ಗೌರವ ಸಲಹೆಗಾರ ನೀರೆ ಕೃಷ್ಣ ಶೆಟ್ಟಿ, ಕಟ್ಪಾಡಿ ಅಶೋಕ್ ಸುವರ್ಣ, ಎರ್ಮಾಳು ನೈರ್ಮಾಳಿ ಸಂಜೀವ ಶೆಟ್ಟಿ, ಮೂಳೂರು ಸುಂದರ ಎಸ್ ಹೆಗ್ಡೆ ಮುಂಬೈ, ರತ್ನಾಕರ ಶೆಟ್ಟಿ ರಾಯಲ್ ಸೋಡಾ ಕಲ್ಯಾಣ್ಪುರ, ಕಟ್ಪಾಡಿ ಬೀಡು ಗೋವಿಂದದಾಸ್ ಶೆಟ್ಟಿ. ನಾನಯರ ಗರಡಿ ಮನೆತನದಲ್ಲಿ ಹುಟ್ಟಿ ಬೆಳೆದ ಅಧ್ಯಕ್ಷ ಅರ್ಬಿಕೋಡಿ 80ನೇ ಬಡಗುಬೆಟ್ಟು ಬಿ ಜಯರಾಮ್ ಹೆಗ್ಡೆ, ಉಪಾಧ್ಯಕ್ಷ ಪಿ ದಾಮೋದರ್ ನಾನಯ್ಯ, ಕಾರ್ಯಾಧ್ಯಕ್ಷ ಪಿ ಕರುಣಾಕರ್ ನಾನಯ್ಯ, ಕಾರ್ಯಕಾರಿ ವಿಶೇಷ ಅಧಿಕಾರಿ ಮಹಾರಾಷ್ಟ್ರ ಸರ್ಕಾರ ಕಾರ್ಯದರ್ಶಿ ಬಾಬು ಸೋಡಾ ಸದಾಶಿವ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಪಡುಬಿದ್ರಿ ರಂಗನಾಥ್ ಶೆಟ್ಟಿ, ಕೋಶಾಧಿಕಾರಿ ಸಿ ಸುಂದರ್ ಶೆಟ್ಟಿ, ಉಪಕೋಶಾಧಿಕಾರಿ ಪಿ ರಮೇಶ್ ನಾನಯ್ಯ, ಸಮಿತಿಯ ಸದಸ್ಯರುಗಳಾದ ಪಿ ಅನಂತರಾಮ್ ನಾನಯ್ಯ, ಪಿ ವಿನಯ್ ನಾನಯ್ಯ, ಪಿ ಹರಿಶ್ಚಂದ್ರ ನಾನಯ್ಯ, ಪಿ ಪ್ರಭಾಕರ್ ನಾನಯ್ಯ ಮುಂಬೈ, ಪಿ ಮುರಳೀಧರ ನಾನಯ್ಯ, ಸಂತೋಷ್ ಆರ್ ನಾನಯ್ಯ ಮುಂಬೈ, ಪ್ರಶಾಂತಿ ದಿವಾಕರ್ ಶೆಟ್ಟಿ ಮುಂಬೈ ಮತ್ತು ಹೆಚ್ಚಿನ ಎಲ್ಲಾ ನಾನಯ್ಯರ ಕುಟುಂಬಿಕರು ಅಭಿನಂದನಾ ಅರ್ಹರು. ಮುಖ್ಯವಾಗಿ ಕಾರ್ಯಾಧ್ಯಕ್ಷರಾಗಿ ಜಯರಾಜ ಹೆಗ್ಡೆ, ಆಮೇಲೆ ಅದರ ಕೋಶಾಧಿಕಾರಿಯಾಗಿ ಸುಂದರ ಎಸ್ ಶೆಟ್ಟಿ, ಆಮೇಲೆ ಕರುಣಾಕರ್ ನಾನಯ್ಯ, ದಾಮೋದರ್ ನಾನಯ್ಯ, ಆಮೇಲೆ ಪ್ರಭಾಕರ್ ನಾನಯ್ಯ, ಆಮೇಲೆ ರಮೇಶ್ ನಾನಯ್ಯ, ಆಮೇಲೆ ರವಿಕೃಷ್ಣ ಶೆಟ್ಟಿ ನಾನಯ್ಯ, ರಾಮ ಅನಂತರಾಮ ನಾನಯ್ಯ, ಇವರೆಲ್ಲ ಕೂಡಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಹೆಚ್ಚಾಗಿ ಕಾರ್ಯಾಧ್ಯಕ್ಷ ಜಯರಾಜ ಹೆಗ್ಡೆ, ಕರುಣಾಕರ್ ನಾನಯ್ಯ, ದಾಮೋದರ ನಾನಯ್ಯ, ರಮೇಶ್ ನಾನಯ್ಯ ಇವರೇ ಕೆಲಸ ಮಾಡಿಲ್ಲ. ಹೆಚ್ಚು ಹಲವಾರು ವೀರ ಪುರುಷ ದೊಡ್ಡ ದೊಡ್ಡ ರಾಜಮನೆತನದ ಹುಡುಗರು ಇಲ್ಲಿ ಬಂದು ಶಸ್ತ್ರವಿದ್ಯೆ ಕಲಿತಿದ್ದಾರೆ. ಕೀರ್ತಿ ದಕ್ಷಿಣ ಭಾರತದಲ್ಲಿ
ನೋಡಿದ್ರಲ್ಲಿ ವೀಕ್ಷಕರೇ, ನಾನರಿಯರ ಗರಡಿಯ ಹಿರಿಮೆಯನ್ನ ಕೋಟಿ ಚಿನ್ನಯರು ಬಂದು ಶಸ್ತ್ರಾಭ್ಯಾಸ ಮಾಡಿದಂತಹ ಈ ಗರಡಿ ಇನ್ನಷ್ಟು ವೈಭವೋಪೇತವಾಗಿ ಮತ್ತೆ ಪುನರುಜ್ಜೀವನಗೊಂಡಿದೆ. ಈ ನಿಟ್ಟಿನಲ್ಲಿ ಇನ್ನೊಂದಷ್ಟು ಆಕರ್ಷಣೀಯ ಕ್ಷೇತ್ರವಾಗಿ, ತುಳುವರ ನಂಬಿಕೆಗೆ ಮತ್ತೊಂದಷ್ಟು ಇಂಬು ಕೊಡುವ ಸ್ಥಾನವಾಗಿ ಇದು ಮತ್ತಷ್ಟು ಮೆರೆಯಲಿ ಅನ್ನೋ ಆಶಯದೊಂದಿಗೆ ನಾನರಿಯರ ಗರಡಿ ಹಿರಿಮೆ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಗರಡಿಯ ಹಿತೈಷಿಗಳು ಸಂತೋಷ್ ಶೆಟ್ಟಿ ಸಮಿತಿ ಸದಸ್ಯರು, ದಿವಾಕರ್ ಶೆಟ್ಟಿ ಕಮಿಟಿ ಸದಸ್ಯರು, ಬಿ ಜಯರಾಜ್ ಹೆಗಡೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಪಿ ದಾಮೋದರ್ ನಾನಯ್ಯ ಉಪಾಧ್ಯಕ್ಷರು, ನಾನಯ್ಯರ ಗರಡಿ ಪಾಂಗಳ, ಸದಾಶಿವ್ ಶೆಟ್ಟಿ ಕಾರ್ಯದರ್ಶಿ ನಾನಯ್ಯರ ಗರಡಿ ಪಾಂಗಳ, ಸಿ ಸುಂದರ್ ಶೆಟ್ಟಿ ಕೋಶಾಧಿಕಾರಿ ನಾನಯ್ಯರ ಗರಡಿ ಪಾಂಗಳ, ಪಿ ವಿನಯ್ ನಾನಯ್ಯ ಸಮಿತಿ ಸದಸ್ಯರು, ಪ್ರಭಾಕರ್ ನಾನಯ್ಯ ಸಮಿತಿ ಸದಸ್ಯರು, ರತ್ನಾಕರ್ ಶೆಟ್ಟಿ ಗೌರವ ಸಲಹೆಗಾರರು ನಾನಯ್ಯರ ಗರಡಿ ಪಾಂಗಳ, ಗಜೇಂದ್ರನಾಥ್ ಶೆಟ್ಟಿ ಸಮಿತಿ ಸದಸ್ಯರು, ಸುನಿಲ್ ನಾನಯ್ಯ ಕಮಿಟಿ ಸದಸ್ಯರು, ಅಮಿತ್ ನಾನಯ್ಯ ಕಮಿಟಿ ಸದಸ್ಯರು, ಮಿಥುನ್ ನಾನಯ್ಯ ಕಮಿಟಿ ಸದಸ್ಯರು, ರಾಕೇಶ್ ಶೆಟ್ಟಿ ಸಮಿತಿ ಸದಸ್ಯರು, ಸುಧೀರ್ ಶೆಟ್ಟಿ ಸಮಿತಿ ಸದಸ್ಯರು, ಪ್ರಣವ ಪಿ ಶೆಟ್ಟಿ ಸಮಿತಿ ಸದಸ್ಯರು, ಸುರೇಂದ್ರ ಎಸ್ ಶೆಟ್ಟಿ ಸಮಿತಿ ಸದಸ್ಯರು, ಸುಶಾಂತ್ ಶೆಟ್ಟಿ ಸಮಿತಿ ಸದಸ್ಯರು, ಆಶ್ವಿಶ್ ಶೆಟ್ಟಿ ಸಮಿತಿ ಸದಸ್ಯರು, ನಿಖಿಲ್ ಶೆಟ್ಟಿ ಸಮಿತಿ ಸದಸ್ಯರು, ತಾರಾನಾಥ್ ಶೆಟ್ಟಿ ಸಮಿತಿ ಸದಸ್ಯರು, ಅನಂತರಾಮ್ ನಾನಯ್ಯ ಸಮಿತಿ ಸದಸ್ಯರು, ಕರುಣಾಕರ್ ನಾನಯ್ಯ ಕಾರ್ಯಾಧ್ಯಕ್ಷರು, ಬಾಲಕೃಷ್ಣ ನಾನಯ್ಯ ಗೌರವಾಧ್ಯಕ್ಷರು, ನಾನಯ್ಯರ ಗರಡಿ ಪಾಂಗಳ.